ನಮಸ್ತೆ ಫ್ರೆಂಡ್ಸ್, ಇವತ್ತು ಒಂದು ವಿಶೇಷವಾದ ವಿಡಿಯೋ ಇದೆ. ಹಣೆಗೆ ಮೂರು ನಾಮ, ತಲೆಗೆ ಒಂದು ಕೇಸರಿ ಅಥವಾ ಕೆಂಪು ಬಣ್ಣದ ಒಂದು ಪೇಟ, ಮತ್ತು ಕೈಯಲ್ಲಿ ಒಂದು ಜಾಗಟೆ ಮತ್ತು ಶಂಖ ಎಲ್ಲ ಇಟ್ಕೊಂಡು ಶ್ರೀಮದ್ ರಮಣ ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ಮನೆ ಹತ್ರ ಒಬ್ಬರು ದಾಸಪ್ಪ ಬರ್ತಾರೆ. ಮನೆ ಮನೆಗೆ ಹಳ್ಳಿ ಕಡೆ ಈಗಲೂ ಬರ್ತಾಯಿರ್ತಾರೆ. ಆ ದಾಸಪ್ಪ ಮನೆಗೆ ಬಂದಿದ್ದು ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಯಿತು. ಅವ್ರ ಹತ್ರ ಸ್ವಲ್ಪ ಮಾತಾಡಿದೆ, ತುಂಬ ಇನ್ನೋಸೆಂಟಾಗಿ ಮಾತಾಡ್ತಾರೆ. ಆಮೇಲೆ ಸುಮಾರು ವಿಷಯಗಳು ನನಗೆ ಅವರಿಂದ ಗೊತ್ತಾಯಿತು. ಸೊ ಬನ್ನಿ, ವಿಡಿಯೋಗೆ ಹೋಗೋಣ. ದಾಸಪ್ಪಗಳು ಸಿಗೋದೇ ಇಲ್ಲ, ಅಪರೂಪ. ಅಲ್ಲ, ಇದು ಗೋವಿಂದ ಅಂತ ಹೋಗ್ತಿರಲ್ಲ, ಇದರ ಸಂಪ್ರದಾಯ ಯಾವ ರೀತಿ ಇದು ಬೆಳೆದು ಬಂತು? ಇದು ನಿಮಗೇನಂತ ಹೇಳ್ತಾರೆ? ದಾಸಪ್ಪರ ಅದೇ ಯಾವ ರೀತಿ ಸಂಪ್ರದಾಯ ಬೆಳೆದು ಬಂತು? ಏನಕ್ಕೋಸ್ಕರ ಇದನ್ನ ಮಾಡಬೇಕು? ಇದು ತಿರುಪತಿಯಿಂದ ಅಲ್ಲಿಂದ. ಅಲ್ಲ, ಇದು ಹೊಡೆದ್ರೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ, ಕೇಳಿಸಲ್ಲ. ಅಲ್ಲ, ಹೊಡಿಬೇಡಿ, ಇದು ಹಂಗೆ ಹೇಳಿ. ತಿರುಪತಿಯಲ್ಲಿ ಗೋವಿಂದ ಅಂದ್ರೇನೆ ಮುಂದೆ. ಗೋವಿಂದ ಇಲ್ದರೆ ಯಾವುದು ಆಗಲ್ಲ. ಹೌದಾ? ಆಮೇಲೆ ಇದು ಯಾವ ರೀತಿ ಬೆಳೆದು ಬಂತು, ಇದು ಏನಾದರೂ ಗೊತ್ತಿದೆಯಾ? ಅದೇ ಯಾವ ರೀತಿ ಬೆಳೆದು ಬಂತಪ್ಪ ಅಂದರೆ, ಕೃಷ್ಣ ಪರಮಾತ್ಮ ಹೆಂಗೆ ಹುಟ್ಟಿದ್ನೋ ಅಲ್ಲಿಂದ ಬೆಳೆದಿತ್ತು. ಹೌದಾ? ಇದ್ರದ್ದು ಕತೆ ಏನಾದರೂ ಗೊತ್ತಿದೆಯಾ? ಕತೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಹಾಂ, ಇದು ಯಾವಾಗ ಈ ಮನೆಗೆ ಹೋಗಿ ಈ ರೀತಿ ದಿವಸ ಹೋಗ್ತೀರಾ ಅಥವಾ ವಾರಕ್ಕೊಂದ್ಸರಿ? ವಾರಕ್ಕೊಂದ್ಸರಿ ಹೋಗ್ತೀರಾ? ವಾರಕ್ಕೊಂದ್ಸರಿ ಹೋಗ್ತೀರಾ? ಇದು ಎಲ್ಲರೂ ಮಾಡಲೇಬೇಕು. ದಾಸಪ್ಪನ್ನೇ ಹೇಳಿ, ಶ್ರಾವಣ ತಿಂಗಳಿಗೆ ಮನೆ ಮನೆಗಳನ್ನ ದಾಸಪ್ಪಗಳು ಬಂದು ಕರ್ಕೊಂಡು ಹೋಗ್ತಾರೆ. ದಾಸಪ್ಪಗಳು ಸಿಗೋದೇ ಇಲ್ಲ, ಅಪರೂಪ. ಸಿಗ್ದಾರಿ ಮಾತ್ರ ಪುಣ್ಯ. ದಾಸಪ್ಪರು ಮನೆಗೆ ಕರೆಸಿ ಪೂಜೆ ಎಲ್ಲ ಮಾಡಿಸ್ತಾರೆ. ಪೂಜೆ ಮಾಡಿಸ್ತಾರೆ. ಇದು ಯಾವ ಸಮುದಾಯ? ಹಿಂಗೆ ತಿರುಪತಿಯಿಂದ ಬಂದಿರೋದು. ಮನೆಗೆಲ್ಲ ಒಳ್ಳೆಯದು ಸಂಪ್ರದಾಯ ಆಗುತ್ತೆ. ಮನೆ ಮಕ್ಕಳೆಲ್ಲ ಸರಿ ಚೆನ್ನಾಗಾಗುತ್ತಾರೆ. ಅದರಿಂದ ಮಾಡಿಸ್ತಾರೆ ಗೋವಿಂದ. ವರ್ಷಕ್ಕೊಂದು ಸರಿ ಮಾಡಿಸ್ಲೇಬೇಕು ಗೋವಿಂದ ಅಂತ. ಅದಕ್ಕಾಗಿ ನಾವು ದಾಸಪ್ಪ ಅಂತ ಹೋಗೋದು, ಇಲ್ಲದ್ರೆ ಬೇರೆಯವ್ರು ಯಾರು ಹೋಗಲ್ಲ. ಅದೇ ಗೋವಿಂದ, ಅವನೇ ಅಲ್ಲೇ ಬರ್ತಾನೆ. ಗೋವಿಂದ ಸ್ವಾಮಿ ತಿಮ್ಮಪ್ಪ ಅಲ್ಲೇ ಉದ್ಭವ ಆಗ್ತಾನೆ ಅಂತ. ಜಾಟಿ ಹೊಡೆತಾವ ತಿಮ್ಮಪ್ಪ ಇರ್ತಾರೆ ಅಂತ. ಮುಂದಿನ ಜನರು ಯಾರಾದರೂ ಇದನ್ನ ಮಾಡ್ತಾರಾ? ಈಗ ಮಾಡಿಸ್ಬೋದು. ಮಾಡಿಸಿ ಮಾಡ್ತಾರೆ. ಇನ್ನು ಎಷ್ಟು ಮನೆಗೆ ಈ ರೀತಿ ಹೋಗ್ಬೇಕು ನೀವು? ನಾವೇನು ಎಲ್ಲ ಆಗತ್ತೆ, ಅಲ್ಲಿ ನನಗೆ ಟೈಮ್ ಆಗತ್ತ ನಾವು ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಹೆಸರು ಏನು ಸ್ವಾಮಿ? ನಮ್ಮ ಹೆಸರು ಗೋವಿಂದಪ್ಪ ಅಂತಾರೆ. ನಿಮ್ಮ ಹೆಸರು ಗೋವಿಂದಪ್ಪನ? ಆಮೇಲೆ ಎಷ್ಟು ವರ್ಷ ವಯಸ್ಸು? ನಮಗೆ 80 ವರ್ಷ ನಡೆದಿತ್ತು. ಇಲ್ಲ, ಸುತ್ಕೊಂಡ್ಬರ್ಬೇಕಾದ್ರೆ ಒಂದು 10-20 ಕಿಲೋಮೀಟ್ರ್ ಅಂತೂ ಆಗದೆ ಆಗತ್ತೆ. ಒಂದು 50 ಅದೇ ಆಗತ್ತೆ. ಈಗ ಪದಗಳು ಹೇಳ್ತಿರಲ್ಲ, ಅದ್ರ ಹೆಸರೇನು? ಗೋವಿಂದ ಅಂತ ಹೇಳ್ತಾರೆ. ಗೋವಿಂದ ಅಂತ ತಿರುಪತಿ ತಿಮ್ಮಪ್ಪನ ಹೆಸರು ಅಂತ. ಹೆಸರುಗಳು ಹೇಳಕ? ಹೆಸರುಗಳು ಅವು. ಅವು ಹುಟ್ಟಿದಾರಲ್ಲ, ಅದು ಅವ್ರ ಹೆಸರುಗಳು. ಲಕ್ಷ್ಮೀ ನರಸಿಂಹಸ್ವಾಮಿ. ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ಈ ಭದ್ರಾವತಿಯಲ್ಲಿ ಇದೆ ನೋಡ್ರಿ, ಅವನೇ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ದೇವಸ್ಥಾನ ಇದೆ ಅಲ್ಲ. ಲಕ್ಷ್ಮೀ ನರಸಿಂಹಸ್ವಾಮಿ, ಲಕ್ಷ್ಮೀ ದೇವಿ, ವಿಘ್ನೇಶ್ವರ, ಅವೆಲ್ಲ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹೇಳು ಅಂದರೆ ಹೇಳಬಲ್ಲಿ. ಹೇಳ್ತೀರಾ? ಈಗಾಗಲ್ಲ, ತುಂಬ ಟೈಮ್ ಆಗತ್ತೆ. ಅದೆಲ್ಲ ಹೇಳಾಗೆ ಚುಮ್ಮಿ ಒಂದು 2 ಗಂಟೆ ಹಿಡಿದು. 2 ಗಂಟೆ? 2 ಗಂಟೆ ಏನಾಗುತ್ತೆ? ಸಣ್ಣದಾಗಿ ಒಂದು 1 ನಿಮಿಷ 2 ನಿಮಿಷದಲ್ಲಿ ಹೇಳಂತದ್ದು ಯಾವ್ದಾದ್ರು ಇದೆಯಾ? ಯಾವ ಇಲ್ಲ. 1 ನಿಮಿಷ 2 ನಿಮಿಷದಲ್ಲಿ ಏನಾದ್ರು ಒಂದು 1 ನಿಮಿಷ 2 ನಿಮಿಷದಲ್ಲಿ ಹೇಳ್ಬೇಕಾದ್ರೆ ಇದೆ ಈಗ ಹೇಳಿದ್ನಲ್ಲ ಅದೇ. ಹೌದಾ? ಸೊ ಫ್ರೆಂಡ್ಸ್, ಅವರು ಯೂಸ್ ಮಾಡೋ ಜಾಗಟೆ ಇದೆಯಲ್ಲ, ಆ ಜಾಗಟೆ ಬಡಿದ್ರೆ, ಆ ಜಾಗಟೆಯಲ್ಲಿ ಸೌಂಡ್ ಮಾಡಿದ್ರೆ ಅಲ್ಲಿ ವಿಷ್ಣುವಿನ ಪ್ರೆಸೆನ್ಸ್ ಬರುತ್ತೆ, ವಿಷ್ಣು ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳ್ತಾರೆ. ಲಕ್ಷ್ಮೀ ಗೋವಿಂದ ಗೋ, ಲಕ್ಷ್ಮೀರಾಮ ಗೋವಿಂದ ಗೋವಿಂದ, ತಿರುಪತಿ ತಿರುವೆಂಕಟಪ್ಪ ಗೋವಿಂದ ಗೋವಿಂದ,
ಆಂಜನೇಯ ಓರ್ಬೋದು ಗೋವಿಂದೋ ಗೋವಿಂದೋ, ವರ್ಗೆ ರಂಗನಾಥ ಬೋದು ಗೋವಿಂದೋ ಗೋವಿಂದೋ, ಮರಿ ಕಡಿಮೆ ರಂಗನಾಥ ಬೋದು ಗೋವಿಂದೋ ಗೋವಿಂದೋ, ಉಳಂಗಿರಿ ರಂಗನಾಥ ಬೋದು ಗೋವಿಂದೋ ಗೋವಿಂದೋ, ಶಕುನಿ ರಂಗನಾಥ ಬೋದು ಗೋವಿಂದೋ ಗೋವಿಂದೋ, ಮರಿ ಕಡಿಮೆ ರಂಗನಾಥ ಬೋದು ಗೋವಿಂದೋ ಗೋವಿಂದೋ, ಹರ ಹರಂ ಪರ್ವದೀಪದೆ ಬೋಧೇ ಗೌಸನ ಕೊಲೂರು ಮುಕ್ಕಂಬರಹರಣ ಪರ್ವದೀಪದೆ ಮೋದೇ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ನೀವು ಹೇಳಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಮುಂದಿನ ಶನಿವಾರ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್.